ಅದರಲ್ಲೂ ಕೈಗಾರಿಕಾ ಮಂತ್ರಿಯಾಗಿ ಸುಮಾರು 12 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. 12 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಮತ್ತು ಎಷ್ಟೇ ಕಷ್ಟ ಆದರೂ ಕೂಡ ಅಸೆಂಬ್ಲಿ ಪರ್ಪಸ್ಗಳದು ಭಾಳ ಕಡಿಮೆ. ಭಾಳ ಕ್ಷೇತ್ರದಲ್ಲಿ ಅಥವಾ ಇನ್ಯಾವುದೋ ಕಾರ್ಯಕ್ರಮ ಇದ್ದಾಗ ಮಾತ್ರ ತಪ್ಪಿಸ್ಕೊಳ್ತಾರೆ. ಅದು ಎಲ್ಲ ಹೊಸ ಶಾಸಕರುಗಳಿಗೆ ಮಾರ್ಗದರ್ಶನ ಆಗ್ತದೆ. ಯಾಕಂದರೆ ನಾವೆಲ್ಲ ಗೆದ್ದು ಬರೋದು, ಅಸೆಂಬ್ಲಿಗೆ ಹೋಗಬೇಕು ಅಂತ ಗೆದ್ದು ಬರೋದು, ಮತ್ತು ರಾಜಕಾರಣಕ್ಕೆ ಬರೋದು ಜನಸೇವೆ ಮಾಡೋಕ್ಕೋಸ್ಕರ. ನಮ್ಮನ್ನು ಯಾರು ಕೂಡ ಸಾರ್ವಜನಿಕರು ಬರೀ ರಾಜಕಾರಣಕ್ಕೆ ಅಂತ ಕರೆದಿರಲ್ಲ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವೇ ಸ್ವಯಂ ಪ್ರೇರಣೆಯಿಂದ ಜನಸೇವೆ ಮಾಡ್ತೀವಿ ಅಂತ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಏನ್ ಬಸವರಾಜ್ ಅಲ್ವಾ? ನಮ್ಮನ್ನು ಯಾರು ಬರ್ರಿ ನಾಮಿನೇಷನ್ ಹಾಕ್ರಿ ಅಂತ ಹೇಳಿ ಕರೆಯಕ್ಕೆ ಬರಲ್ಲ ಯಾರು ಸಾರ್ವಜನಿಕರು. ಯಾರೋ ಕೆಲವರು ಸ್ನೇಹಿತರುಗಳು ಕರೀಬೋದು, ಆಕಿ ಎಮ್ ಎಲ್ ಎ ಆಗಿ ಅಂತ ಹೇಳ್ಬೋದು. ಬಟ್ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ನಮ್ಮನ್ನು ಕರೆಯಕ್ಕೆ ಬರಲ್ಲ. ನಾವು ಜನಸೇವೆ ಮಾಡ್ತೀವಿ ಅಂತ ಬಂದಮೇಲೆ ಈ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಕ್ಕಂಥ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದನ್ನು ದೇಶಪಾಂಡೆ ಅವರು ಮಾಡ್ಕೊಂಡು ಬಂದಿದ್ದಾರೆ. 8 ಬಾರಿ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ, ನನಗಿಂತ 1 ಬಾರಿ ಜಾಸ್ತಿ ಆಯ್ಕೆ ಆಗಿದ್ದಾರೆ. ಒಮ್ಮೆ ಮಾತ್ರ 83ರಿಂದ 70ವರೆಗೆ ಸೋತಿರೋದು ಒಂದು ಸಾರಿ ಮಾತ್ರ. ಯಾಕೆ ಸೋತರು ಅಂತ ನನಗೆ ಆಶ್ಚರ್ಯ ಆಗ್ತದೆ. ಆ ಸಾರಿ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.